द आर्ट एंड आर्किटेक्चर ऑफ दिल्ली सुल्तान द हेरिटेज ऑफ इंडियन आर्किटेक्चर इज एनरिच्ड ऑफ सुल्तान ऑफ दिल्ली दे हैव कॉज्ड द डेवलपमेंट ऑफ न्यू स्टाइल ऑफ आर्किटेक्चर इज कॉल्ड एज इंडो इस्लामिक आर्किटेक्चर द इम्पॉर्टेंट फीचर ऑफ इंडो इस्लामिक मॉन्यूमेंट्स माइनर्स आर्च डोम हजरत महल्स कुतुब उल इस्लाम मास्क अट दिल्ली अदिया दिनक जमापुर मास्क अट अजमेर The earliest creation of Qutub Minar, the greatest achievement of early period is commenced of Qutubuddin Aibak, is completed Altamush. Altamush is built a huge Samshi Jamia Masjid Idga. The Jamia Masjid is one of the largest, most beautiful is buildings is Alauddin Khilji, built in the palace of Hazar Sitam, the palace of thousand pillars. The fort of Siri. This is Jamaat Khan Masjid is Allahi Darwesi at Delhi. Tughlaq is showed the five interest of building cities, forts. Firoz Shah was the greatest builder. He had laid out cities of Firozabad, Fechitabad, Hisar and Janapur. ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ತಗಲಕ್ ಡೈನಸ್ಟಿಯವರು ಅತ್ಯಂತ ನಿಪುಣತರವಾಗಿದ್ದರು ಹಾಗಾಗಿ ಭಾರತದ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ಮೊಹಮ್ಮದ್ ಬಿನ್ ತಗಲಕ್ ಅವರು ದೆಹಲಿಯಲ್ಲಿ ಅನಾದಿ ಕಾಲದಿಂದ ಬಂದಿರುವ ಭಾರತ ಮತ್ತು ಇಸ್ಲಾಮಿಕ್ ಶೈಲಿಯ ಕಟ್ಟಡಗಳನ್ನು ನಿರ್ಮಿಸಿದರು ಅದರಲ್ಲಿ ಇಂಡೋ ಇಸ್ಲಾಮಿಕ್ಕನ್ನು ಹೆಚ್ಚಿನದಾಗಿ ನೋಡಿದ್ದು ಎರಡು ಧರ್ಮದರು ಹಿಂದೂ ಮತ್ತು ಇಸ್ಲಾಂ ಧರ್ಮ ಒಂದೇ ನಾಣ್ಯದ ಎರಡು ಮುಖ ಇದ್ದಂತೆ ಹಾಗಾಗಿ ಇವರು ಹಿಂದೂಯಿಸಂ ಮತ್ತು ಮುಸ್ಲಿಂ ಅನ್ನು ಎರಡನ್ನೂ ಕೂಡ ಮಿಶ್ರಣಗೊಳಿಸಿ ಹಿಂದೂ ಇಸ್ಲಾಮಿಕ್ ಶೈಲಿಯಲ್ಲೇ ಅನೇಕ ಮಸೀದಿಗಳು ದ್ವಾರ ಮಂದಿರಗಳು ಹಾಗೂ ಕೋಟೆಗಳನ್ನು ನಿರ್ಮಿಸಿದರು ಅದರಲ್ಲಿ ಮುಖ್ಯವಾಗಿ ಮಾನ್ಯುಮೆಂಟ್ಸ್ ಮತ್ತು ಆರ್ಚ್ ಡೋಮ್ಸ್ ಮತ್ತು ಹಜರತ್ ಅಂದರೆ ದರ್ಗಾಗಳು ಮಸೀದಿಗಳು ಮತ್ತು ಕೋಟೆಗಳನ್ನು ಹಿಂದೂ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಿಸುತ್ತಾ ಹೋದರು ಅದರಲ್ಲಿ ಕುತುಬ್ ಉಲ್ ಇಸ್ಲಾಂ ಮಸೀದಿಯು ದೆಹಲಿಯಲ್ಲಿ ಅತ್ಯಂತ ಬೃಹತ್ ಮಸೀದಿಯನ್ನಾಗಿ ನಿರ್ಮಿಸಿದರು ಅದಿಯಾ ದಿನಕ್ ಜಮಾಪುರ್ ಮಸೀದಿ ಅಜ್ಮೀರ್ನಲ್ಲಿ ಖಾಸಿಯವರು ನಿರ್ಮಿಸಿದರು ಕುತುಬ್ ಮಿನಾರ್ ಅಂದರೆ ದೆಹಲಿಯ ಕುತುಬ್ ಮಿನಾರ್ ಅತ್ಯಂತ ಏಕಶಿಲೆ ಕಲ್ಲಿನಲ್ಲಿ ನಿರ್ಮಿಸಿದಂತಹ ಅತ್ಯಂತ ಬೃಹತ್ವಾದ ಕಟ್ಟಡ ಇದು ಕುತುಬುದ್ದೀನ್ ಐಬಕ್ ಅವರು ಈ ಒಂದು ದೆಹಲಿಯ ಕುತುಬ್ ಮಿನಾರನ್ನು ನಿರ್ಮಿಸಿದರು ಈಗಲೂ ಕೂಡ ಇದು ಮೆಟ್ಟಿಲಿನಿಂದ ಒಳಗೆ ಹೋಗಿ ಅನೇಕ ಪ್ರೇಮಿಗಳು ಆ ಒಂದು ತುದಿಯಲ್ಲಿ ನಿಂತು ತಮ್ಮ ಕುತುಬ್ ಮಿನಾರ್ನ ಮೂಲಕ ಪ್ರೇಮಿಯ ಸಂದೇಶವನ್ನು ಮೂಡಿಸ್ತಾರೆ ಹಾಗಾಗಿ ಕುತುಬುದ್ದೀನ್ ಐಬಕ್ ಅವರು ಈ ಒಂದು ಕುತುಬ್ ಮಿನಾರನ್ನು ನಿರ್ಮಿಸಿದರು ಅದರ ಜೊತೆಗೆ ಅಲ್ತಮುಷ್ ಇವರು ಸೆಮ್ಶಿಯ ಜಿಮ್ಮಾ ಮಸೀದಿ ಅತ್ಯಂತ ಬೃಹತ್ ಈದ್ಗಾ ಮೈದಾನವೆಂಬ ಒಂದು ಪ್ರಸಿದ್ಧಿಯನ್ನು ಪಡೆದಿದೆ ಹಾಗಾಗಿ ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿಯ ಇತರ ಕಟ್ಟಡಗಳು ಜಿಮ್ಮಾ ಮಸೀದಿ ಅತ್ಯಂತ ಬೃಹತ್ವಾದ ಕಟ್ಟಡವಾಗಿದ್ದು ಪ್ರತಿ ವರ್ಷ ರಂಜಾನ್ ಹಾಗೂ ಬಕ್ರೀದ್ ಹಾಗೂ ಮೊಹರಂ ಹಬ್ಬದಲ್ಲಿ ಸಾಮೂಹಿಕ ಇಸ್ಲಾಮಿಕ್ ಪ್ರಾರ್ಥನೆ ಕೂಡ ಅಲ್ಲಿ ನಡೆಯುತ್ತದೆ ಜಮಾಯತ್ ಖಾನ್ ಮಸೀದ್ ಅವರು ಅಲಹ್ಯಾ ದರ್ವಾಜಿ ದೆಹಲಿಯಲ್ಲಿ ತಗಲಕ್ ಅವರು ಈ ಒಂದು ಮಸೀದಿಯನ್ನು ಕಟ್ಟಿದರು ಫೈರೋಜ್ ಶಾ ಅವರು ಅತ್ಯಂತ ದೊಡ್ಡದಾದ ಕಟ್ಟಡಗಾರರಾಗಿದ್ದು ಈ ಒಂದು ಕಟ್ಟಡದ ನಿರ್ಮಾತರು ಹೊಂದಿದ್ದರು ಹೀಗಾಗಿ ಹೆಚ್ಚಿನದಾಗಿ ತಗಲಕ್ ಅವರು ತಗಲಕ್ ಸಾಮ್ರಾಜ್ಯದವರು ಹೆಚ್ಚಿನದಾಗಿ ಆ ಒಂದು ಕಟ್ಟಡಗಳನ್ನು ನಿರ್ಮಿಸಲು ಪಿತಾಮಹ ಎಂದರು ಕೂಡ ಇಲ್ಲಿ ತಪ್ಪಾಗಲಾರದು ಸಮ್ ಆಫ್ ದಿ ಇಂಪಾರ್ಟೆಂಟ್ ಆ್ಯಕ್ಟಿವಿಟೀಸ್ ಇನ್ ತಗಲಕ್ ಡೈನಸ್ಟಿ ಮೇಕ್ ಅ ಲೀಸ್ಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆರಿಮೆಂಟ್ ಆಫ್ ಮೊಹಮ್ಮದ್ ಬಿನ್ ತಗಲಕ್ ಕಲೆಕ್ಟ್ ದ ಪಿಕ್ಚರ್ಸ್ ಆನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆಫ್ ಇಂಡೋ ಇಸ್ಲಾಮಿಕ್ ಮಾನ್ಯುಮೆಂಟ್ಸ್ ಆಫ್ ಡೆಲ್ಲಿ ಸುಲ್ತಾನೇಟ್ ಕ್ವೆಶನ್ಸ್ ಹೂ ಆರ್ ದ ಫಸ್ಟ್ ಅಮಾಂಗ್ ಮುಸ್ಲಿಮ್ ಇನ್ವೈಟೆಡ್ ಇನ್ ಇಂಡಿಯಾ ನೇಮ್ ದ ಬುಕ್ ಆಫ್ ಅಲ್ಬಿರನ್ ಹೂ ವಾಸ್ ದ ಫೌಂಡರ್ ಆಫ್ ಸ್ಲೇವ್ ಡೈನಸ್ಟಿ ಹೂ ವಾಸ್ ದ ಫೌಂಡರ್ ಆಫ್ ಖಿಲ್ಜಿ ಡೈನಸ್ಟಿ ಹೂ ಇಸ್ ಕಾಲ್ಡ್ ಆಸ್ ದ ಪ್ಯಾರಟ್ ಆಫ್ ಇಂಡಿಯಾ ಹೂ ವಾಸ್ ದ ಫೌಂಡರ್ ಆಫ್ ತೊಗಲಕ್ ಡೈನಸ್ಟಿ ಹೂ ವಾಸ್ ದ ಫೇಮಸ್ ಸುಲ್ತಾನ್ ತೊಗಲಕ್ ಡೈನಸ್ಟಿ ಹೂ ಶಿಫ್ಟೆಡ್ ಕ್ಯಾಪಿಟಲ್ ಸಿಟಿ ಫ್ರಮ್ ದೆಲ್ಲಿ ಟು ದೇವಗಿರಿ ಹೂ ಇಂಟ್ರೊಡ್ಯೂಸ್ ದ ಟೋಕನ್ ಕರೆನ್ಸಿ ಹೂ ಕಮೆನ್ಸ್ಡ್ ಕನ್ಸ್ಟ್ರಕ್ಷನ್ ಆಫ್ ಕುತುಬ್ ಮಿನಾರ್ ಇನ್ ಅಟ್ ಡೆಲ್ಲಿ ಇನ್ ವಿಚ್ ಇಯರ್ ಸೆಕೆಂಡ್ ಬ್ಯಾಟಲ್ ಆಫ್ ಥೈರಾನ್ ಟುಕ್ಸ್ ಪ್ಲೇಸ್ ಬಿಟ್ವೀನ್ ಹೂಮ್ ಟು ಫೈಟ್
Name the important monument of constructed Alauddin Khilji. Why did Alauddin Khilji call himself Sikandar? Name any two generals of Alauddin Khilji. Give any two causes of transfer the capital of Muhammad bin Tughlaq. 3 marks. Write a note on South Indian expedition of Alauddin.